ಹೈ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ದೀಪಾವಳಿಯಲ್ಲಿ ಪಟಾಕಿ ಬ್ಯಾನ್ ಮಾಡುವಂತಹ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕೆಲವರು ಪಟಾಕಿ ಪರಿಸರಕ್ಕೆ ಹಾನಿಕಾರಕ ಹಾಗಾಗಿ ಬ್ಯಾನ್ ಮಾಡಬೇಕು ಅಂತ ಸಪೋರ್ಟ್ ಮಾಡಿದರೆ ಇನ್ನೂ ಕೆಲವರು ಇಲ್ಲ ಇದು ನಮ್ಮ ಸಂಸ್ಕೃತಿ ಪಟಾಕಿ ಹೊಡೆಯೋದು ನಮ್ಮ ಆಚರಣೆಯ ಭಾಗ ಹಾಗಾಗಿ ಬ್ಯಾನ್ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕೇವಲ ಹಿಂದೂಗಳ ಹಬ್ಬದಲ್ಲಿ ಮಾತ್ರನೇ ಪಟಾಕಿ ಮಾರಕ ಆಗುತ್ತಾ ಅಂತ ವಾದ ಮಾಡ್ತಾ ಇದ್ದಾರೆ ಸೊ ಈ ಒಂದು ಗೊಂದಲ ಏನಿದೆಯಲ್ಲ ಇದು ಕೇವಲ ಜನರಿಗಷ್ಟೇ ಅಲ್ಲ ಸರ್ಕಾರಗಳು ಕೂಡ ಆ ಕಡೆ ಪರಿಸರ ಸಂರಕ್ಷಣೆ ಮಾಡೋದಾ ಅಥವಾ ಜನರ ಕೋಪಕ್ಕೆ ಗುರಿಯಾಗ್ದೇನೆ ತಮ್ಮ ಓಟ್ ಭದ್ರಾ ಮಾಡ್ಕೊಳ್ಳೋದ ಅಂತ ಹೆಣಗಾಡ್ತಾ ಇವೆ ಹೀಗಾಗಿ ಫ್ಯಾಕ್ಟ್ಸ್ನ ನಾವು ಕೊಡ್ತೀವಿ ಡಿಸೈಡ್ ನೀವು ಮಾಡಿ ಸ್ನೇಹಿತರೆ ದಿಲ್ಲಿಯಲ್ಲಿ ಪಟಾಕಿ ಮಾರಾಟ ಸಂಗ್ರಹ ಬಳಕೆ ಎಲ್ಲ ಸೇರಿ ಟೋಟಲ್ ಆಗಿ ಬ್ಯಾನ್ ಮಾಡೋದಷ್ಟೇ ಅಲ್ಲದೆ ಪಟಾಕಿ ಹೊಡೆದವರಿಗೆ ಆರು ತಿಂಗಳು ಜೈಲು ಶಿಕ್ಷೆ ಅಥವಾ ಇನ್ನೂರು ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಜೊತೆಗೆ ಪಟಾಕಿ ಮಾರೋರಿಗೆ ಐದು ಸಾವಿರ ದಂಡ ಅಥವಾ ಮೂರು ವರ್ಷ ಜೈಲು ಅಂತ ಹೇಳಲಾಗ್ತಾ ಇದೆ ಇನ್ನು ಹರಿಯಾಣ ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಗ್ರೀನ್ ಕ್ರ್ಯಾಕರ್ ಅಥವಾ ಹಸಿರು ಪಟಾಕಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ ತಮಿಳುನಾಡು ಕರ್ನಾಟಕ ಪಂಜಾಬ್ ಮುಂತಾದ ರಾಜ್ಯಗಳಲ್ಲಿ ದಿನಕ್ಕೆ ಒಂದು ಅಥವಾ ಎರಡು ಗಂಟೆ ನಿಗದಿಪಡಿಸಿ ಆಗ ಮಾತ್ರ ಪಟಾಕಿ ಹೊಡಿಬೇಕು ಅಂತ ಹೇಳಲಾಗಿದೆ ಇನ್ನು ಅತ್ತ ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಸಿಎಂ ಯೋಗಿ ಆದಿತ್ಯನಾಥ್ ಯಾವುದೇ ನಿಷೇಧವನ್ನ ಹೇರಿಲ್ಲವಾದರೂ ಪಟಾಕಿಗಳು ಪರಿಸರ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದಷ್ಟು ಪಟಾಕಿ ಹೊಡೆಯೋದನ್ನ ಡಿಸ್ಕರೇಜ್ ಮಾಡಿ ಈ ಪಟಾಕಿ ಅಂಗಡಿಗಳನ್ನ ಆದಷ್ಟು ಜನವಸತಿ ಪ್ರದೇಶವನ್ನು ಬಿಟ್ಟು ಊರ ಹೊರ ವಲಯದಲ್ಲಿ ಇರಿಸೋದಕ್ಕೆ ಹೇಳಿ ಅಂತ ತಮ್ಮ ಅಧಿಕಾರಿಗಳಿಗೆ ಆದೇಶ ಮಾಡಿದ್ದಾರಂತೆ ಸೊ ಹಾಗಿದ್ರೆ ಇದರಲ್ಲಿ ಸತ್ಯ ಯಾವುದು ಪಟಾಕಿ ಹೊಡೆಯೋದು ನಮ್ಮ ಸಂಸ್ಕೃತಿಯ ಭಾಗನ ಯಾವಾಗಿಂದ ನಮ್ಮಲ್ಲಿ ಈ ಪಟಾಕಿ ಹೊಡೆಯುವಂತಹ ಒಂದು ಪ್ರವೃತ್ತಿ ಶುರುವಾಯಿತು ಈ ಗ್ರೀನ್ ಕ್ರ್ಯಾಕರ್ ಅಥವಾ ಹಸಿರು ಪಟಾಕಿ ಅಂತಾರಲ್ಲ ಹಂಗಂದ್ರೆ ಏನು ಪಟಾಕಿಯಿಂದ ಏನೇನು ಎಫೆಕ್ಟ್ ಆಗುತ್ತೆ ಈ ಎಲ್ಲಾ ವಿಷಯಗಳನ್ನ ಈ ಒಂದು ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಮಾಡಿ ಹಾಗೆ ಪಕ್ಕದ ಬೆಲ್ ಐಕೋನ್ ಒತ್ತಿ ಸ್ನೇಹಿತರೆ ಭಾರತಕ್ಕೆ ಹದಿನಾಲ್ಕನೇ ಶತಮಾನದಲ್ಲಿ ಗನ್ ಪೌಡರ್ ಬಂದ ಸಮಯದಲ್ಲೇ ಪಟಾಕಿಗಳು ಕೂಡ ಕಾಲಿಟ್ಟಿರಬಹುದು ಅಂತ ಪಿ ಕೆ ಗೋಡೆ ಅನ್ನೋ ಇತಿಹಾಸಕಾರರು ಹೇಳ್ತಾರೆ ಹತ್ತು ಅಥವಾ ಹನ್ನೊಂದನೇ ಶತಮಾನದಲ್ಲಿ ಚೀನಾದ ಆಲ್ಕೆಮಿಸ್ಟ್ ಅಥವಾ ರಾಸಾಯನ ಶಾಸ್ತ್ರಜ್ಞರು ಆಕಸ್ಮಿಕವಾಗಿ ಈ ಗನ್ ಪೌಡರ್ ಅನ್ನ ಕಂಡುಹಿಡಿದ್ರು ನಂತರ ಇದು ಯುದ್ಧಗಳಲ್ಲಿ ಬಳಕೆ ಆಗೋದಕ್ಕೆ ಶುರುವಾಯಿತು ಸಲ್ಫರ್ ಕಾರ್ಬನ್ ಮತ್ತು ಪೊಟ್ಯಾಷಿಯಂನ ಈ ಮಿಶ್ರಣ ಯುದ್ಧದಲ್ಲಿ ಮಾರಕವಾಗೋದಷ್ಟೇ ಅಲ್ಲದೆ ಜನಸಾಮಾನ್ಯರಿಗೆ ಏನಿದು ಪೌಡರ್ನಿಂದ ಕಿಡಿಗಳು ಬರುತ್ತಲ್ಲ ಅಂತ ಒಂದು ರೀತಿ ಮ್ಯಾಜಿಕ್ ರೀತಿ ಕಾಣೋದಕ್ಕೆ ಶುರುವಾಯಿತು ನಂತರ ಇದನ್ನ ಅರಬ್ಬರು ಭಾರತ ಮತ್ತು ಯುರೋಪ್ಗೆ ಪರಿಚಯಿಸಿದ್ರು ಅಂತ ಹೇಳಲಾಗುತ್ತೆ ಇನ್ನು ನಮ್ಮ ಭಾರತದಲ್ಲಿ ಅತ್ಯಂತ ಮೊದಲು ಪಟಾಕಿಗಳ ಉಲ್ಲೇಖ ಬರೋದು ಪರ್ಷಿಯನ್ ವಿದೇಶಿ ಪ್ರವಾಸಿಗ ಅಬ್ದುಲ್ ರಜಾಕ್ ನ ಬರಹಗಳಲ್ಲಿ ಟೈಮುರಿಟ್ ಸುಲ್ತಾನ ಶಾರುಖ್ ಖಾನ್ ನ ರಾಯಭಾರಿಯಾಗಿದ್ದ ಈತ ಸಾವಿರದ ನಾನೂರ ನಲ್ವತ್ ಮೂರರಲ್ಲಿ ಅಂದ್ರೆ ಎರಡನೇ ದೇವರಾಯನ ಆಳ್ವಿಕೆಯಲ್ಲಿದ್ದ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದ ಆ ಸಮಯದಲ್ಲಿ ವಿವಿಧ ರೀತಿಯ ಪಟಾಕಿಗಳನ್ನು ಹೊಡಿತಾ ಇದ್ರು ಅಂತ ಆತ ಹೇಳಿದ್ದಾನೆ ಇನ್ನು ಮತ್ತೊಬ್ಬ ವಿದೇಶಿ ಪ್ರವಾಸಿಗ ಇಟಲಿಯ ಲುಡೋವಿಕೋ ಡಿ ವರ್ತೆಮಾ ಕೂಡ ಅದೇ ಸಮಯದಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟಿದ್ದ ಆತ ಕೂಡ ಇಲ್ಲಿನ ಜನರು ಪಟಾಕಿಗಳಿಂದ ಆನೆಯನ್ನ ಹೆದರಿಸಿ ಪಳಗಿಸ್ತಾ ಇದ್ರು ಅಂತ ಹೇಳಿದ್ದಾನೆ ಇನ್ನು ಮಧ್ಯಯುಗೀನ ಭಾರತದಲ್ಲಿ ಈ ರೀತಿ ಪಟಾಕಿಗಳನ್ನ ಸಿಡಿಸೋದು ರಾಜ ಮನೆತನಗಳ ಒಂದು ಮನರಂಜನಾ ಕಾರ್ಯಕ್ರಮ ಆಗಿತ್ತು ಮದುವೆ ಸಮಾರಂಭಗಳಲ್ಲಿ ಹಬ್ಬದ ಸಮಯದಲ್ಲಿ ಈ ರೀತಿ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಪಟಾಕಿಗಳ ಪ್ರದರ್ಶನಗಳು ನಡೀತಾ ಇತ್ತು ಇನ್ನು ಈ ಪಟಾಕಿಗಳನ್ನ ತಯಾರು ಮಾಡೋ ಬಗ್ಗೆ ಕೂಡ ಒಡಿಸ್ಸಾದ ರಾಜ ಗಜಪತಿ ಪ್ರತಾಪ ರುದ್ರದೇವ ತನ್ನ ಕೌಟುಕ ಚಿಂತಾಮಣಿ ಅನ್ನೋ ಸಂಸ್ಕೃತ ಕೃತಿಯಲ್ಲಿ ಮೆನ್ಷನ್ ಮಾಡಿದ್ದಾನೆ ಇತಿಹಾಸಕಾರ ಗೋಡೆ ಪ್ರಕಾರ ಈ ಪಟಾಕಿ ಮಾಡೋ ಸೂತ್ರವನ್ನು ಚೀನಾದಿಂದ ತರಲಾಗಿತ್ತು ಇನ್ನು ನಂತರ ಕ್ರಿಸ್ತ ಶಕ ಸಾವಿರದ ಆರುನೂರ ಒಂಬತ್ತರಲ್ಲಿ ಬಿಜಾಪುರದ ಸುಲ್ತಾನ ಇಬ್ರಾಹಿಂ ಆದಿಲ್ ಶಾ ತನ್ನ ಆಸ್ಥಾನಿಕನೊಬ್ಬನ ಮಗಳನ್ನ ನಿಜಾಮ್ ಶಾಹಿಯ ಜನರಲ್ ಮಲಿಕ್ ಅಂಬರ್ಗೆ ಮದುವೆ ಮಾಡಿಕೊಡುವಾಗ ಸುಮಾರು ಎಂಬತ್ತು ಸಾವಿರ ರೂಪಾಯಿ ಪಟಾಕಿಗೆ ಖರ್ಚು ಮಾಡಿದ್ದ ಅಂತ ಹೇಳಲಾಗುತ್ತೆ ಇನ್ನು ಕ್ರಿಸ್ತ ಶಕ ಸಾವಿರದ ಐನೂರ ಹದಿನೆಂಟರಲ್ಲಿ ಪೋರ್ಚುಗೀಸನ ಲೇಖಕ ಡುವಾರ್ಟೆ ಬರ್ಬೋಸಾ ಗುಜರಾತ್ ನಲ್ಲಿ ಮದುವೆಯೊಂದರಲ್ಲಿ ವಧುವರರನ್ನ ಪಟಾಕಿ ಮತ್ತು ರಾಕೆಟ್ ಗಳಿಂದ ಎಂಟರ್ಟೈನ್ ಮಾಡ್ತಿದ್ರು ಅಂತ ಬರ್ಕೊಂಡಿದ್ದಾನೆ ಇನ್ನು ಹದಿನೆಂಟನೇ ಶತಮಾನ ಬಂದಾಗ ರಾಜರು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪಟಾಕಿ ಶೋ ಅಥವಾ ಪ್ರದರ್ಶನಗಳನ್ನ ಮಾಡೋದು ಒಂದು ರೀತಿ ಸಂಪ್ರದಾಯದ ತರ ಆಗೋಯ್ತು ಯಾಂಚಿ ಬಖಾರ್ ಅನ್ನೋ ಒಂದು ಮರಾಠಿ ಕೃತಿಯ ಪ್ರಕಾರ ಪೇಶ್ವೆ ರಾಜ ಸವಾಯಿ ಮಾಧವರಾವ್ ರಾಜಸ್ಥಾನದ ಕೋಟಾದಲ್ಲಿ ನಡೆದ ಪಟಾಕಿ ಪ್ರದರ್ಶನ ನೋಡಿ ನಂತರ ತಮ್ಮ ಪುಣೆಯಲ್ಲಿ ಕೂಡ ಇಂತಹದ್ದೇ ಒಂದು ಪ್ರದರ್ಶನ ನಡೆಸಬೇಕು ಅಂತ ಹೇಳಿರ್ತಾನೆ ನಂತರ ಸಾವಿರದ ಏಳುನೂರ ತೊಂಬತ್ತರಲ್ಲಿ ಬ್ರಿಟಿಷರ ಆಗಮನದಿಂದ ಕೌಶಲ್ಯಯುತ ಪಟಾಕಿ ತಯಾರಕರು ಕೂಡ ಭಾರತಕ್ಕೆ ಬರೋದಕ್ಕೆ ಶುರು ಆಗುತ್ತೆ ಇನ್ನು ಅವಜ್ಞ ನವಾಬ ಅಸಾಫ್ ಉದ್ದ ದೌಲಾ ಕೂಡ ಇವರನ್ನೆಲ್ಲ ಕರೆಸಿ ತಮ್ಮ ರಾಜ್ಯದಲ್ಲಿ ಪಟಾಕಿ ಹೊಡೆಯುವಂತಹ ಒಂದು ಪ್ರದರ್ಶನವನ್ನ ನಡೆಸಿರ್ತಾನೆ ಆ ನಂತರ ಡೈನಮೈಟ್ ಆವಿಷ್ಕಾರ ಆಗುತ್ತೆ ಸೊ ಹೀಗಾಗಿ ಗನ್ ಪೌಡರ್ ಕೇವಲ ಈ ರೀತಿ ಪಟಾಕಿಗೆ ಮಾತ್ರ ಸೀಮಿತ ಆಗುತ್ತೆ ಸೊ ಇಲ್ಲಿವರೆಗೆ ಪಟಾಕಿ ಅನ್ನೋದು ಕೇವಲ ರಾಜ ಮನೆತನಗಳ ಅಥವಾ ಶ್ರೀಮಂತರ ಮನರಂಜನೆಯ ಆಟಿಕೆ ಮಾತ್ರ ಆಗಿತ್ತು ಯಾಕೆಂದ್ರೆ ಪಟಾಕಿ ಅವಾಗ ಸಿಕ್ಕಾಬಟ್ಟೆ ದುಬಾರಿ ಆಗಿತ್ತು ಜನಸಾಮಾನ್ಯರ ಕೈಗೆ ಎಟು ಹಾಗೆ ಅದಿರಲಿಲ್ಲ ಇನ್ನು ಇದೆಲ್ಲದರ ನಂತರ ಕಲೋನಿಯಲ್ ಅಥವಾ ಬ್ರಿಟಿಷ್ ಕಾಲದಲ್ಲಿ ಎಲ್ಲಾ ಸ್ಥಳೀಯ ಉದ್ಯಮಗಳಂತೆ ಪಟಾಕಿ ತಯಾರಿಕೆಗೆ ಕೂಡ ಒಂದು ಕುತ್ತು ಬಂತು ಪಟಾಕಿಗಳು ಕೂಡ ಯುರೋಪ್ ಮತ್ತು ಚೀನಾದಿಂದ ಆಮದಾಗೋದಕ್ಕೆ ಶುರುವಾದವು ಸೊ ಹಾಗೆ ನೋಡಿದ್ರೆ ಈ ಪಟಾಕಿಯನ್ನ ಹೆಚ್ಚು ಪೋಷಿಸಿದ್ದು ಭಾರತವನ್ನ ಏಳ್ನೂರು ವರ್ಷಕ್ಕೂ ಅಧಿಕ ಕಾಲ ಆಳಿದ ದೆಹಲಿ ಸುಲ್ತಾನರು ಮೊಘಲರು ಸೊ ಈ ಬಗ್ಗೆ ಬ್ರಿಟಿಷ್ ಮ್ಯೂಸಿಯಂ ನಲ್ಲಿ ದಾಖಲೆಗಳು ಕೂಡ ಇವೆ ಆ ನಂತರ ಹತ್ತೊಂಬತ್ತನೇ ಶತಮಾನಕ್ಕೆ ಬರೋದಾದ್ರೆ ಕೋಲ್ಕತ್ತಾದಲ್ಲಿ ಮೊದಲ ಪಟಾಕಿ ಕಾರ್ಖಾನೆ ಸ್ಥಾಪನೆ ಆಯಿತು ಸ್ವಾತಂತ್ರ್ಯ ನಂತರ ತಮಿಳುನಾಡಿನ ಶಿವಕಾಸಿಯಲ್ಲಿ ಮತ್ತೊಂದು ಪಟಾಕಿ ಕಾರ್ಖಾನೆ ಓಪನ್ ಆಯಿತು ಅಲ್ಲಿ ನಾಡರ್ ಬ್ರದರ್ಸ್ ಅಯ್ಯ ನಾಡರ್ ಮತ್ತು ಷಣ್ಮುಗಮ್ ನಾಡರ್ ಹೇಗೆ ಬೆಂಕಿ ಪೊಟ್ಟಣ ತಯಾರಿಕೆಯಿಂದ ಪಟಾಕಿ ತಯಾರಿಕೆಗೆ ಶಿಫ್ಟ್ ಆದರೂ ಪಟಾಕಿಯನ್ನು ಯಾವ ರೀತಿ ಹಬ್ಬರದ ಪ್ರಚಾರ ಮಾಡಿ ದೀಪಾವಳಿ ಮತ್ತು ಗಣೇಶ ಹಬ್ಬಗಳಲ್ಲಿ ಪಟಾಕಿ ಹೊಡೆದ್ರೆ ಮಾತ್ರ ಹಬ್ಬ ಅನ್ನೋ ರೀತಿ ಅವರು ಮಾರ್ಕೆಟಿಂಗ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ವರದಿ ಮಾಡಿದ್ದೀವಿ ಈ ವಿಡಿಯೋ ಕೊನೆಯಲ್ಲಿ ನೀವು ಅದನ್ನು ನೋಡಬಹುದು ಸ್ನೇಹಿತರೆ ಪಟಾಕಿಗಳಲ್ಲಿ ಲೆಡ್ ಅಂದ್ರೆ ಸೀಸಾ ಕಾಪರ್ ಸೋಡಿಯಂ ಮೆಗ್ನೀಷಿಯಂ ನೈಟ್ರೇಟ್ ಬೇರಿಯಂ ಕ್ಯಾಡ್ಮಿಯಂ ಹೀಗೆ ಹತ್ತು ಹಲವಾರು ಕೆಮಿಕಲ್ಗಳನ್ನು ಬಳಸಲಾಗುತ್ತೆ ಇವು ಸಿಡಿದಾಗ ವಿಷಕಾರಿ ರಾಸಾಯನಿಕಗಳನ್ನು ವಾತಾವರಣದಲ್ಲಿ ಬಿಡುಗಡೆ ಮಾಡುತ್ತೆ ಒಂದು ಸಾವಿರ ಪಟಾಕಿಯನ್ನು ಹೊಡೆಯೋದು ಅಂತಂದ್ರೆ ಇನ್ನೂರ ಎಪ್ಪತ್ತೇಳು ಸಿಗರೇಟ್ಗಳನ್ನು ನಲವತ್ತೆಂಟು ಸೆಕೆಂಡ್ಗಳ ಕಾಲ ಒಟ್ಟಿಗೆ ಸೇದಿದಂತೆ ಇನ್ನು ನಾವು ಈ ಹಾವಿನ ಗುಳಿಗೆಯನ್ನು ಹೊಗೆಕಾರಕ ಪಟಾಕಿಯನ್ನು ಹಚ್ತೀವಲ್ಲ ಅದು ಸುಮಾರು ನಾನೂರ ಅರವತ್ನಾಲ್ಕು ಸಿಗರೇಟ್ನಿಂದ ನಿಂದ ಉಂಟಾಗುವಷ್ಟು ಹೊಗೆಯನ್ನ ಮಾಲಿನ್ಯವನ್ನ ಹೊರ ಹಾಕುತ್ತೆ ಇನ್ನು ಕಳೆದ ಕೆಲವೆರಡು ದಿನಗಳಲ್ಲಿ ಬೆಂಗಳೂರಿನ ವಾಯು ಗುಣಮಟ್ಟ ಐವತ್ತರಿಂದ ನೂರರ ರೇಂಜಿಗೆ ಇದ್ದಿದ್ದು ಇವಾಗ ನೂರ ಐವತ್ತರ ಗಡಿ ದಾಟಿದೆ ಇದು ಅಪಾಯಕಾರಿ ಮಟ್ಟ ಮುಂಬೈ ಚೆನ್ನೈ ಕೊಲ್ಕತ್ತಾದಂತಹ ಮಹಾನಗರಗಳಲ್ಲಿ ಕೂಡ ಇದೇ ಪರಿಸ್ಥಿತಿ ಇದೆ ಅಂತಹ ದಿಲ್ಲಿಯಲ್ಲಿ ಅಷ್ಟೆಲ್ಲ ಬ್ಯಾನ್ ಮಾಡಿದ್ರೂ ಕೂಡ ವಾಯು ಗುಣಮಟ್ಟ ಮುನ್ನೂರರಿಂದ ನಾನೂರ ಗಡಿಯನ್ನ ತಲುಪಿದೆ ಇದು ಅತ್ಯಂತ ಅಪಾಯಕಾರಿ ಸನ್ನಿವೇಶ ಇನ್ನು ಈ ಪಟಾಕಿಯಲ್ಲಿರುವಂತಹ ಲೆಡ್ ನರಮಂಡಲದ ಮೇಲೆ ಪ್ರಭಾವವನ್ನು ಬೀರಿದ್ರೆ ಕಾಪರ್ ಶ್ವಾಸನಾಳದಲ್ಲಿ ಇರಿಟೇಟ್ ಆಗುವಂತೆ ಮಾಡಿ ಉಸಿರಾಟಕ್ಕೆ ಸಂಚಾರ ಒಡ್ಡುತ್ತೆ ಸೋಡಿಯಂ ಚರ್ಮದ ಕಾಯಿಲೆ ಉಂಟಾದರೆ ಮೆಗ್ನೀಶಿಯಂ ಮೆದುಳು ಜ್ವರ ಬರುತ್ತೆ ಕ್ಯಾಡ್ಮಿಯಂನಿಂದ ಅನೀಮಿಯಾದಂತಹ ಮಾರಕ ರೋಗ ಬರೋದಲ್ಲದೆ ಕಿಡ್ನಿಗೂ ಕೂಡ ಅದು ಅಪಾಯಕಾರಿ ಅತ್ತ ನೈಟ್ರೇಟ್ ಮ್ಯೂಕಸ್ ಮೆಂಬ್ರೇನ್ ಕಣ್ಣುಗಳು ಮತ್ತು ಚರ್ಮದಲ್ಲಿ ಇರಿಟೇಷನ್ ಅನ್ನು ಉಂಟು ಮಾಡುತ್ತವೆ ಅದರಲ್ಲೂ ಚಿಕ್ಕ ಮಕ್ಕಳು ಶಿಶುಗಳು ಗರ್ಭಿಣಿ ಮಹಿಳೆಯರಿಗೆ ಇದರಿಂದ ತುಂಬಾ ಅಪಾಯ ಹೆಚ್ಚು ಅಂತ ಹೇಳ್ಬೋದು ಇದು ದೀರ್ಘಕಾಲದಲ್ಲಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರೋದ್ರಿಂದ ನಮಗೆ ತಕ್ಷಣಕ್ಕೆ ಏನೂ ಗೊತ್ತಾಗಲ್ಲ ಯಾವುದೇ ಸಿಂಟಮ್ಸ್ ಕಾಣಿಸ್ಕೊಳ್ಳಲ್ಲ ಇನ್ನು ಸ್ನೇಹಿತರೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಪಟಾಕಿ ಕಂಪನಿಗಳು ಸುಮಾರು ಆರು ಸಾವಿರ ಕೋಟಿಗೂ ಅಧಿಕ ವಹಿವಾಟನ್ನು ನಡೆಸುತ್ತವೆ ಇದರಲ್ಲಿ ಶಿವಕಾಸಿಯದ್ದೇ ಏಕಸ್ವಾಮ್ಯತೆ ಇದೆ ಸುಮಾರು ಹತ್ತು ಲಕ್ಷ ಜನ ಈ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಾರೆ ಇನ್ನು ಈ ಗ್ರೀನ್ ಕ್ರ್ಯಾಕರ್ ಅಥವಾ ಹಸಿರು ಪಟಾಕಿ ಅಂತೀವಲ್ಲ ಅದೇನು ತುಂಬಾ ಒಳ್ಳೆಯದು ಅಥವಾ ಪರಿಸರ ಸ್ನೇಹಿ ಅಂತೇನೋ ಅಲ್ಲ ರೆಗ್ಯುಲರ್ ಪಟಾಕಿಗಳಿಗಿಂತ ಅವು ಒಂದು ಮೂವತ್ತು ಪರ್ಸೆಂಟ್ ಕಡಿಮೆ ಹಾನಿ ಮಾಡುತ್ತೆ ಅಷ್ಟೇ ಇದರಲ್ಲಿ ಬೇರಿಯಂ ಪಟಾಕಿಗಳನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಿ ಪಟಾಕಿ ಸಿಡಿದಾಗ ಮಾಲಿನ್ಯ ಕಡಿಮೆ ಆಗುವ ಹಾಗೆ ಮಾಡಿರಲಾಗುತ್ತೆ ಅದರಲ್ಲೂ ಕೇಂದ್ರ ಸರ್ಕಾರ ಪ್ರಮಾಣಿತ ಸಿ ಎಸ್ ಐ ಆರ್ ಎನ್ ಇ ಆರ್ ಐ ಲೋಗೋ ಇರುವ ಹಸಿರು ಪಟಾಕಿಗಳು ಮಾತ್ರ ನಿಜ ಅಂತ ಹೇಳಬಹುದು ಯಾಕೆಂದ್ರೆ ಇದರಲ್ಲೂ ಕೂಡ ಈಗ ಫೇಕ್ ಹಸಿರು ಪಟಾಕಿಗಳನ್ನು ತಯಾರಿಸುವಂತಹ ಒಂದು ದುಷ್ಟ ಸಂಸ್ಕೃತಿ ಶುರುವಾಗಿದೆ ಸೊ ಸ್ನೇಹಿತರೆ ಇಷ್ಟೆಲ್ಲ ಆದಮೇಲೆ ಪಟಾಕಿಗಳು ನಮ್ಮಲ್ಲಿ ಹಿಂದೆ ಇದ್ವಾ ಅಂತ ಕೇಳಿದ್ರೆ ಹೌದು ಅಂತ ಹೇಳಬಹುದು ಆದರೆ ಪಟಾಕಿ ಹೊಡೆಯೋದೇ ದೀಪಾವಳಿ ಅನ್ನೋ ಮಟ್ಟಿಗೆ ನಮ್ಮ ಸಂಸ್ಕೃತಿಯ ಭಾಗ ಆಗಿತ್ತ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಬಹುದು ಈ ಮೊದಲೇ ಹೇಳಿದಂತೆ ಆಗಿನ ಕಾಲದಲ್ಲಿ ಪಟಾಕಿಗಳು ಕೇವಲ ರಾಜರ ಅಥವಾ ಉಳ್ಳವರ ಮನರಂಜನೆಗೆ ಮಾತ್ರ ಸೀಮಿತ ಆಗಿತ್ತು ಜನಸಾಮಾನ್ಯರ ಆಚರಣೆಯ ಭಾಗ ಆಗಿರಲಿಲ್ಲ ಮೊದಲೆಲ್ಲ ದೀಪ ಬೆಳಗೋದೆ ದೀಪಾವಳಿಯಾಗಿತ್ತು ಈಗಿನ ಥರ ಎಲ್ಲರ ಮನೆಯಲ್ಲೂ ಪಟಾಕಿ ಹೊಡೆಯುವ ಸಂಸ್ಕೃತಿ ಶುರುವಾಗಿದ್ದು ಶಿವಕಾಸಿಯ ನಾಡರ್ ಸಹೋದರರ ಮಾರ್ಕೆಟಿಂಗ್ನಿಂದ ಧನ್ಯವಾದಗಳು